ಅಲ್ಲಿಂದ ಏನ್ ಮಾಡ್ತಾನೆ ಕಶ್ಯಪ ಮತ್ತು ಅದಿತಿ ಬಂದು ವಿಷ್ಣು ದೇವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಅವಾಗ ಆ ಕಶ್ಯಪ ಮತ್ತು ಅದಿತಿಯ ಒಂದು ತಪಸ್ಸಿಗೆ ಮೆಚ್ಚಿರತಕ್ಕಂತ ವಿಷ್ಣು ದೇವ ಪ್ರತಕ್ಷನಾಗಿ ಅವ್ರಿಗೆ ಕೇಳ್ತಾನೆ ಯಾಕಪ್ಪ ಏನು ಯಾವ ವಿಚಾರಕ್ಕೆ ನನ್ನನ್ನ ಕುರಿತು ನೀವು ತಪಸ್ಸನ್ನ ಮಾಡಿದ್ರಿ ಅಂದಾಗ ಅದಿತಿ ಮತ್ತು ಕಶ್ಯಪ ಆ ಮುನಿಗಳು ಹೇಳ್ತಾರೆ ಈ ವಿಷಯವನ್ನ ಹೇಳ್ತಾರೆ ಆ ವಿಚಾರವನ್ನ ಹೇಳಿದಾಗ ಬಲಿ ಚಕ್ರವರ್ತಿಯ ಕಾಟ ತೊಂದ್ರೆ ಬಹಳ ಆಗ್ತಾ ಇದೆ ಎಲ್ಲಿ ಆ ಇನ್ನೊಂದು ಯಾಗವನ್ನ ಆತ ಪೂರ್ಣಗೊಳಿಸ್ಬಿಟ್ರೆ ಖಂಡಿತವಾಗ್ಲೂ ನಮಗೆ ಇಂದ್ರಲೋಕದ ಪದವಿ ಹೋಗುತ್ತೆ ಜೊತೆಗೆ ದೇವಾನ ದೇವತೆಗಳು ಸ್ವರ್ಗ ಲೋಕದಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಇದಕ್ಕೆ ಏನಾದ್ರು ಪರಿಹಾರ ಕೊಡಿ ಅಂತೇಳಿ ವಿಷ್ಣು ದೇವನನ್ನ ಕೇಳಿದಾಗ ಆ ಕಶ್ಯಪ ದೊರೆಗೆ ಮತ್ತು ಆ ಅದಿತಿಗೆ ವಿಷ್ಣು ಒಂದು ಮಾತನ್ನ ಹೇಳ್ತಾನೆ ನೋಡಿ ಧರ್ಮ ಮಾರ್ಗದಲ್ಲಿ ಆತ ರಾಜಭಾರವನ್ನು ಮಾಡ್ತಾ ಇದನ್ನ ಹಾಗಾಗಿ ಅವನನ್ನ ಅಷ್ಟು ಸುಲಭವಾಗಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ ಏನಾದ್ರೂ ಮಾಡಿ ತಂತ್ರದಿಂದ ಮಾತ್ರ ಅವನನ್ನ ಗೆಲ್ಬೋದೇ ವಿನಃ ಕುತಂತ್ರದಿಂದ ಅವನನ್ನ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ವಿಷ್ಣು ದೇವ ಹೇಳಿ ಕೊನೆಗೊಂದು ಪರಿಹಾರವನ್ನ ಸೂಚಿಸ್ತಾನೆ ಆಯ್ತು ನಿಮ್ಮಿಬ್ಬರ ಗರ್ಭದಲ್ಲಿ ನಾನು ವಾಮನ ರೂಪನಾಗಿ ಜನ್ಮ ತಾಳ್ತೇನೆ ತಾಳಿದ ನಂತರ ಆ ಬಲಿ ಚಕ್ರವರ್ತಿಯನ್ನ ಹೇಗೆ ಸದೆ ಅಂತ ಅಂತೇಳಿ ನಾನು ಯೋಚನೆ ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಸ್ವಲ್ಪ ದಿನಗಳ ತರವಾಗಿ ಕಶ್ಯಪ ಮತ್ತು ಅದಿತಿಗೆ ಮಗನಾಗಿ ವಾಮನ ರೂಪದಲ್ಲಿ ಆ ವಿಷ್ಣು ದೇವನೇ ಅವತಾರವನ್ನ ತಾಳ್ತಾನೆ ಈ ವಿಚಾರ ಶುಕ್ರಾಚಾರ್ಯರಿಗೆ ಗೊತ್ತಾಗತ್ತೆ ಶುಕ್ರಾಚಾರ್ಯರಿಗೆ ಗೊತ್ತಾದ ತಕ್ಷಣನೇ ಶುಕ್ರಾಚಾರ್ಯರು ಏನ್ ಮಾಡ್ತಾರೆ ಆ ತನ್ನ ಶಿಷ್ಯನಾಗಿರ್ತಕ್ಕಂಥ ಬಲಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ ನೋಡು ಎಲ್ಲ ಒಂದ್ ಕಡೆ ದೇವನ ದೇವತೆಗಳು ಸುಮ್ನೆ ಕೂತಿಲ್ಲ ಅವರು ಎಲ್ಲ ಒಂದ್ ಕಡೆ ತಂತ್ರವನ್ನು ಮಾಡ್ತಿದ್ರೆ ಬಹಳ ನೀನು ಎಚ್ಚರಿಕೆಯಿಂದ ಮುಂದಿನ ಜೀವನವನ್ನ ಮಾಡು ರಾಜಭಾರವನ್ನ ಮಾಡು ಅಂತೇಳಿ ಗುರುಗಳು ಬಲಿಚಕ್ರವರ್ತಿಗೆ ಆದೇಶವನ್ನ ಮಾಡಿರ್ತಾರೆ ಅದರಂತೆ ಸ್ವಲ್ಪ ದಿನಗಳ ತರುವಾಯ ಏನಾಗುತ್ತೆ ಇಲ್ಲಿ ಬಲಿ ಚಕ್ರವರ್ತಿ ತೊಂಬತ್ತೊಂಬತ್ತು ಯಾಗಗಳನ್ನ ಮಾಡಿ ಇನ್ನೊಂದನ ನೂರನೇ ಯಾಗವನ್ನ ಮಾಡ್ಬೇಕು ಆ ಇಂದ್ರ ಲೋಕದ ಇಂದ್ರ ಪದವಿಯನ್ನ ನಾನು ಪಡಿಬೇಕು ಅಂತೇಳಿ ಅಂದುಕೊಳ್ಳುವಷ್ಟರಲ್ಲೇ ಏನಾಗುತ್ತೆ ಈ ರಾಕ್ಷಸರು ಇಡೀ ದೇವನ ದೇವತೆಗಳನ್ನ ಬೆನ್ನತ್ತಿ ಬೈಯೋದು ಅವರನ್ನ ಹೊಡೆಯೋದು ಅವರಿಗೆ ಶಿಕ್ಷೆ ಕೊಡೋದು ನಿಮ್ಮೆಲ್ಲರ ದೇವ ಮುಂದೆ ಬಲಿ ದೇವನೇ ಬಲಿ ಚಕ್ರವರ್ತಿ ನಿಮ್ಗೆ ಎಲ್ಲರೂ ದೇವ್ರ ಅವ್ನ ಪೂಜೆಯನ್ನ ಮಾಡ್ಬೇಕು ಬೇರೆ ಯಾವ ದೇವರನ್ನ ಪೂಜೆ ಅಂತ ಹೇಳಿ ನಾನಾ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಆಗ ಏನಾಗುತ್ತೆ ಅಂದ್ರೆ ಆ ಬಲಿ ಚಕ್ರವರ್ತಿಯ ಆ ಶಿಷ್ಯಂದಿರು ಅಥವಾ ಅವನ ಕೈ ಕೆಳಗಿರ್ತಕ್ಕಂಥ ಸೇವಕರು ಈ ರೀತಿ ದೌರ್ಜನ್ಯವನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಪ್ರಕೃತಿ ವಿಕೋಪಕ್ಕೆ ಹೋಗುತ್ತೆ ನದಿಗಳು ತಿರುವನ್ನೇ ಹೊರಳಿಸ್ತವೆ ಒಟ್ಟಾರೆಯಾಗಿ ಭೂಮಂಡಲ ಸ್ವರ್ಗ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಗುತ್ತೆ ಇಷ್ಟೆಲ್ಲ ನಾನು ಒಳ್ಳೇದು ಮಾಡಿದ್ರು ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತೇಳಿ ತಕ್ಷಣ ಬಲಿ ಚಕ್ರವರ್ತಿ ತನ್ನ ತಾತನಾಗಿರ್ತಕ್ಕಂಥ ಪ್ರಹ್ಲಾದನ ಹತ್ರ ಹೋಗಿ ಏನಿದು ಈ ರೀತಿ ಆಗ ಕಡೀತಲ್ಲ ಯಾಕೆ ಹಿಂಗಾಯ್ತಾತ ಅಂತೇಳಿ ಕೇಳಿದಾಗ ಬಲಿ ಚಕ್ರವರ್ತಿಗೆ ಪ್ರಹ್ಲಾದ ಹೇಳ್ತಾನೆ ಅವನ ಮುತ್ತಾಜನ ಆಗಿರ್ತಕ್ಕಂಥ ಪ್ರಹ್ಲಾದ ಹೇಳ್ತಾನೆ ನೋಡ್ ಮಗು ಎಲ್ಲ ಒಂದು ಕಡೆ ವಿಷ್ಣು ಅವತಾರ ಎತ್ತಿ ಈ ದಾನವ ಸಂಕುಲದ ಅವನತಿಗೆ ಕಾರಣ ಆಗ್ಲಿಕ್ಕೆ ಬರ್ತಾ ಇದಾನೆ ಎಲ್ಲೋ ಒಂದು ಕಡೆ ದಾನವ ಸಂಕುಲ ಅವನತಿ ಹತ್ತ ಹೋಗ್ಲಿಕ್ಕೆ ಆಗ್ತಾ ಇದೆ ಅವನತಿ ಹತ್ತ ಹೋಗ್ಲಿಕ್ಕೆ ಸಾಕ್ತಾ ಇದೆ ಅದಕ್ಕೆ ನೀನೇ ಕಾರಣ ಆಗ್ತಾ ಇದೆಯಾ ಹಾಗಾಗಿ ನೀನ್ ಎಚ್ಚೆತ್ಕೊಳ್ಬೇಕು ಅಂತೇಳಿ ಹೇಳ್ತಾನೆ ವಿಷ್ಣುನ ಅವತಾರ ಐತಿ ಬರ್ತಾ ಇದ್ದಾನೆ ಅಂತೇಳಿ ಹೇಳಿದ್ದನ್ನ ಕೇಳಿ ಬಲಿ ಚಕ್ರವರ್ತಿಗೆ ಕೋಪ ಬರುತ್ತೆ ಅಂದ್ರೆ ಇಡೀ ಭೂಮಂಡಲವನ್ನೇ ಮೂರು ಲೋಕವನ್ನೇ ಗೆದ್ದಿರ್ತಕ್ಕಂಥ ನನಗೆ ಆ ವಿಷ್ಣು ಯಾವ್ ಲೆಕ್ಕ ಅಂತೇಳಿ ಸೊಕ್ಕಿನಿಂದ ಮದವೇರದಿಂದ ಆತ ಏನ್ ಮಾಡ್ತಾನೆ ತನ್ನ ತಾತನಾಗಿರ್ತಕ್ಕಂಥ ಪ್ರಹ್ಲಾದನಿಗೆ ಹೇಳ್ತಾನೆ ಸಿಟ್ಟಿನಿಂದ ಬೈತಾನೆ ಆತ ಯಾವ್ ಲೆಕ್ಕ ನನಗೆ ಎಲ್ಲವನ್ನೂ ಗೆದ್ದಿನಿ ಅವನೊಬ್ಬನು ಗೆಲ್ಲೋದು ಯಾವ ಲೆಕ್ಕ ಅಂತೇಳಿ ಸಿಟ್ಟಿನಿಂದ ಹೇಳಿದಾಗ ಇಲ್ಲಿ ಹರಿಯ ಭಕ್ತನಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಯಾದ ಪ್ರಹ್ಲಾದ ಕೋಪಗೊಳ್ತಾನೆ ಕೋಪಗೊಂಡು ತನ್ನ ಮಮ್ಮನಾಗಿ ಬಲಿ ಬಲಿಚಕ್ರವರ್ತಿಗೆ ಒಂದು ಶಾಪವನ್ನು ಕೊಡ್ತಾನೆ ಮುಂದೊಂದು ದಿನ ಈ ಭೂಮಂಡಲದ ಎಲ್ಲ ರಾಜಭಾರವನ್ನ ನೀನ್ ಕಳ್ಕೊಂಡು ನೀನು ಪಾತಾಳಕ್ ಹೋಗ್ತೀಯಾ ಖುಷಿತೀಯ ನಿನ್ನ ಅಂತ್ಯವನ್ನು ನೀನೇ ಕಾಣ್ತೀಯ ಅಂತೇಳಿ ಆ ಪ್ರಾಲಾದ ತನ್ನ ಮೊಮ್ಮಗನಾಗಿರ್ತಕ್ಕಂಥ ಬಲಿ ಚಕ್ರವರ್ತಿಗೆ ಶಾಪವನ್ನು ಕೊಡ್ತಾನೆ ತಕ್ಷಣ ಇದರಿಂದ ಮನನೊಂದಂತಹ ಬಲಿಚಕ್ರವರ್ತಿ ಏನ್ ಮಾಡ್ತಾನೆ ತನ್ನ ಮುತ್ತಜ್ಜನ ಹತ್ರ ಕ್ಷಮೆಯನ್ನ ಕೇಳ್ತಾನೆ ಇದಕ್ ಪರಿಹಾರ ಕೊಡುತ್ತಾತ ಅಂತ ಕೇಳಿದಾಗ ಏನು ಇಲ್ಲ ನಿನ್ನ ನೂರನೇ ಯಾಗವನ್ನ ನೀನು ಪರಿಪೂರ್ಣ ಮಾಡ್ಬೇಕು ಅಂದ್ರೆ ಶಾಂತಿಯಿಂದ ಒಳ್ಳೆಯ ಮನಸ್ಸಿನಿಂದ ಧರ್ಮ ಮಾರ್ಗದಲ್ಲಿ ಮಾಡು ಆ ಹರಿಯನ್ನ ನಾಮಸ್ಮರಣೆ ಮಾಡು ಭಕ್ತಿಯಿಂದ ಆತನನ್ನ ಪೂಜೆ ಮಾಡು ವಿಷ್ಣುವನ್ನ ಯಾವತ್ತೂ ಕೂಡ ನೀನು ಎದುರಾಕೊಳ್ಬೇಡ ಅಂತೇಳಿ ಪ್ರಹ್ಲಾದ ಹೇಳಿದ ನಂತರ ಇವ ಹರಿಯನ್ನ ನಾಮಸ್ಮರಣೆ ಮಾಡ್ತಾ ಹರಿಪೂಜೆಯನ್ನ ಮಾಡ್ತಾ ತನ್ನ ಹೆಂಡತಿಯ ಜೊತೆಗೂಡಿ ನೂರನೇ ಯಾಗವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ ಈಗಾಗಲೇ ಮುಂದೆ ನಾನ್ ಹಿಂದೆ ಹೇಳಿದಂತೆ ಆ ಕಶ್ಯಪ ಮತ್ತು ಅದಿತಿಗಳ ಮಗನಾಗಿ ಇವ ಅಮನ ರೂಪದಲ್ಲಿ ಜನಿಸಿರ್ತಕ್ಕಂಥ ವಿಷ್ಣು ಏನ್ ಮಾಡ್ತಾನೆ ಆ ನೂರವನ್ ನೂರನೇ ಯಾಗವನ್ನು ಬಲಿ ಚಕ್ರವರ್ತಿಯ ಬಲಿಪೀಠದ ಆ ಒಂದು ಸ್ಥಳಕ್ಕೆ ಬರ್ತಾನ ಅವನು ಬರುವಾಗ ಈ ವಿಷಯವನ್ನ ಶುಕ್ರಾಚಾರ್ಯ ಗಮನಿಸಿ ತನ್ನ ಶಿಷ್ಯನಿಗೆ ಹೇಳ್ತಾರೆ ನೋಡು ಈಗ ವಾಮನ ವಿಷ್ಣುವಿನ ಅವತಾರವಾಗಿ ಭೂಮಿಗೆ ಬಂದಿರತಕ್ಕಂಥ ವಾಮನ ರೂಪದಲ್ಲಿ ಇರ್ತಕ್ಕಂಥ ಆ ಕುಬ್ಜ ರೂಪದಲ್ಲಿರ್ತಕ್ಕಂಥ ವ್ಯಕ್ತಿ ನಿನ್ನ ಹತ್ರ ದಾನ ಕೇಳಿಕ್ ಬರ್ತಾ ಇದ್ದಾನೆ ಬಹಳ ಎಚ್ಚರಿಕೆಯಿಂದ ನೀನು ಮುನ್ನುಗ್ಗು ಅಂತೇಳಿ ಹೇಳ್ತಾನೆ ಎಚ್ಚರಿಕೆಯಿಂದ ವಿಚಾರ ಮಾಡಿ ಯಾವುದೇ ಮಾತನ್ನು ಕೊಡುವಾಗ ಒಂಚೂರು ಯೋಚನೆ ಮಾಡಿ ಕೊಡು ಅಂತೇಳಿ ತನ್ನ ಶಿಷ್ಯನಿ ಶುಕ್ರಾಚಾರ್ಯ ಹೇಳಿರ್ತಾರೆ ಆದ್ರೂ ಕೂಡ ಅದನ್ನ ಪರಿಗಣಿಸದೆ ಈ ವ್ಯಕ್ತಿ ವಾಮನ ರೂಪದಲ್ಲಿ ಬಂದಿರ್ತಕ್ಕಂಥ ವಿಷ್ಣು ಕೇಳ ಅಲ್ಲಿ ಆ ಯಾಗ ಮಾಡುವಂತ ಸ್ಥಳಕ್ಕೆ ವಿಷ್ಣು ಬರ್ತಾನೆ ವಾಮನ ರೂಪದಲ್ಲಿ ಇರ್ತಕ್ಕಂಥ ವಿಷ್ಣು ಪರಮಾತ್ಮ ಅಥವಾ ಕೃಷ್ಣ ಪರಮಾತ್ಮ ಅಲ್ಲಿ ಬರ್ತಾನೆ ಬಂದಾಗ ಆತ ಒಂದು ಮಾತನ್ನ ಕೇಳ್ತಾನೆ ಯಾರು ಈ ಬಲಿ ಚಕ್ರವರ್ತಿಯನ್ನ ಯಾಗ ಮಾಡುವ ಸ್ಥಳದಲ್ಲಿ ಬಂದು ನನಗೆ ಕೇಳಿದ್ದನ್ನ ನೀನ್ ಕೊಡ್ತೀಯನಪ್ಪ ಅಂತೇಳಿ ಕೇಳಿದ ನೀ ಏನ್ ಕೇಳಿದ್ರು ನಾನು ಕೊಡ್ತೀನಿ ಅಂತೇಳಿ ಬಲಿ ಚಕ್ರವರ್ತಿ ಆತನಿಗೆ ಮಾತು ಕೊಟ್ಬಿಡ್ತಾನೆ ಆ ಮಾತು ಕೊಟ್ಟಿದಂತೆ ಅವನು ನನಗೇನು ಬೇಡ ಮೂರು ಪಾದ ಇಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತೇಳಿ ಕೇಳಿದಾಗ ಆಯ್ತು ಅಂತೇಳಿ ಹೇಳ್ಬಿಡ್ತಾನೆ ಹೇಳಿ ಮತ್ತೆ ಮುಂದೆ ಯಾವನ್ನು ಮುಂದುವರಿಸ್ತಾನೆ ತದನಂತರ ಆ ಬಲಿಗೆ ಮಾತು ಕೊಟ್ಟಂತೆ ಆ ವಿಷ್ಣುವಿನ ಅವತಾರದಲ್ಲಿರ್ತಕ್ಕಂಥ ವಾಮನ ರೂಪದಲ್ಲಿ ವಿಷ್ಣುವನ್ನ ತಾನು ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ನೆರವೇರಿಸಕ್ಕೆ ನೀನು ಮುಂದುವರಿಯಪ್ಪ ಅಂತೇಳಿ ಬಲಿ ಚಕ್ರವರ್ತಿ ಆ ವಾಮನಿಗೆ ಹೇಳಿದಾಗ ವಾಮನ ಮೊದಲನೇ ಪಾದ ಇಡ್ತಾನೆ ಇಡೀ ಪಾತಾಳ ಲೋಕನೇ ಸಮ ಆಗ್ಬಿಡುತ್ತೆ ಎರಡನೇ ಪಾದವನ್ನು ಇಡ್ತಾನೆ ಆ ಬಲಿ ಚಕ್ರವರ್ತಿ ಗೆದ್ದಿರ್ತಕ್ಕಂಥ ಸ್ವರ್ಗ ಲೋಕನೂ ಕೂಡ ಸಮ ಆಗ್ಬಿಡುತ್ತೆ ಇನ್ನೊಂದು ಪಾದ ಇಡ್ತಾನೆ ಭೂಲೋಕ ಸಾರಿ ಭೂಲೋಕ ಪಾತಾಳ ಲೋಕ ಆಗಿರುತ್ತೆ ಇನ್ನೊಂದು ಪಾದ ಇಡ್ಲಿಕ್ಕೆ ಅವನಿಗೆ ಜಾಗ ಇರೋದಿಲ್ಲ ಮತ್ತೆ ಎಲ್ಲಿ ಇಡ್ಲಪ್ಪ ಅಂತ ಕೇಳಿದಾಗ ಮಾತಿನಂತೆ ನೀನು ನನ್ನ ತಲೆ ಮೇಲೆ ನಿನ್ನ ಪಾದವನ್ನು ಇಡು ಅಂತೇಳಿ ಬಲಿಚಕ್ರವರ್ತಿ ವಾಮನ ರೂಪದಲ್ಲಿರ್ತಕ್ಕಂಥ ವಿಷ್ಣು ಹೇಳಿದಾಗ ಆ ವಾಮನ ತಕ್ಷಣ ಆ ಬಲಿಚಕ್ರವರ್ತಿಯ ತಲೆ ಮೇಲೆ ಪಾದವನ್ನು ಇಟ್ಟ ತಕ್ಷಣ ಬಲಿ ಚಕ್ರವರ್ತಿ ಏನ್ ಮಾಡ್ತಾನೆ ಸುತಳ ಲೋಕಕ್ಕೆ ಅಥವಾ ಪಾತಾಳ ಲೋಕಕ್ಕೆ ಹೋಗ್ಬಿಡ್ತಾನೆ ಹೋದಾಗ ಅಂದ್ರೆ ತಾನು ಕೊಟ್ಟಂತ ಮಾತನ್ನ ನೆರವೇರಿಸ್ಕೊಳ್ಲಿಕ್ಕೆ ಹಿಂದೂ ಮುಂದೆ ನೋಡದೆ ಧರ್ಮ ಮಾರ್ಗದಲ್ಲಿ ಆತ ನಡೆದ ತನ್ನ ಅಂತ್ಯವನ್ನ ತಾನೇ ಕಂಡ್ಕೊಂಡ ಅಂತೇಳಿ ವಿಷ್ಣು ಆ ಬಲಿಚಕ್ರವರ್ತಿಯ ಆ ಒಂದು ವಿಚಾರಧಾರೆಯನ್ನ ಮನಗೊಂಡು ಸಂಪ್ರೀತನಾಗ್ತಾನೆ ಕೊನೆಗೆ ಬಲಿಚಕ್ರವರ್ತಿಗೆ ನೀನು ನನ್ನ ಮಾತಿಗೆ ಅಥವಾ ನನ್ನ ಮಾತಿನಂತೆ ನೀನ್ ನಡ್ಕೊಂಡಿದೆ ಹಾಗಾಗಿ ನಿನಗೆ ಏನಾದ್ರು ನಾನು ಹೊರ ಕೊಡ್ಬೇಕು ಅಂತೇಳಿ ಕೇಳ್ಕೊಳಪ್ಪ ಅಂತೇಳಿ ಕೇಳಿದಾಗ ಮೊದಲನೇ ಮಾತು ಈ ತ ಕೇಳ್ತಾನೆ ನನ್ನನ್ನ ಈ ರೀತಿ ಅಂದ್ರೆ ಒಟ್ಟಾರೆ ಸಂತೃಪ್ತಿಯಿಂದ ಇಡೀ ಭೂಮಂಡಲವೇ ನಾನು ರಾಜಭಾರ ಮಾಡುವಾಗ ಎಲ್ಲರೂ ಸುಖ ಸಮೃದ್ಧಿಯಿಂದ ಇದ್ರು ಅದೇ ರೀತಿ ಇರೋ ಹಾಗೆ ನೋಡ್ಕೊಳಪ್ಪ ಅಂತ ಹೇಳ್ತಾನೆ ಆಯ್ತು ಅಂತೇಳಿ ಮತ್ತಿ ಇನ್ನೊಂದ್ ಏನಾದ್ರು ವರ ಕೇಳ್ಕೊಳಪ್ಪ ಅಂದಾಗ ನಾನು ಮತ್ತೊಮ್ಮೆ ಈ ಭೂಲೋಕಕ್ಕೆ ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ ಈ ಭೂಮಂಡಲವನ್ನ ನಾನ್ ನೋಡ್ಕೊಂಡು ಹೋಗ್ಬೇಕು ಅಂತ ಒಂದು ವರವನ್ನ ಕೊಡು ಅಂತೇಳಿ ಆ ವಾಮನನ್ನ ಬಲಿ ಚಕ್ರವರ್ತಿ ಕೇಳ್ತಾನೆ ಆಯ್ತು ಅಂತೇಳಿ ಆ ವಿಷ್ಣು ಅಥವಾ ವಾಮನ ಅವನಿಗೆ ಒಂದು ವರವನ್ನ ಕೊಡ್ತಾನೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಅಂದ್ರೆ ಬಲಿ ಚಕ್ರವರ್ತಿ ಆ ವಿಷ್ಣುವಿನ ಅವತಾರದಲ್ಲಿ ಇರ್ತಕ್ಕಂಥ ವಾಮನನ ಅವತಾರದಲ್ಲಿ ಇರ್ತಕ್ಕಂಥ ವಿಷ್ಣುವಿಗೆ ಕೊಟ್ಟಿರ್ತಕ್ಕಂಥ ಮಾತಿನಂತೆ ಅಂದ್ರೆ ಈ ಭೂಮಿಯನ್ನೇ ದಾನವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸವಿನೆನಪಿಗಾಗಿ ಆ ಪಾಡ್ಯಮಿಯನ್ನ ಬಲಿಪಾಡ್ಯಮಿ ಅಂತೇಳಿ ಆಚರಣೆ ಮಾಡ್ತಾ ಬಂದ್ರು ಅಂದಿನಿಂದ ಅದು ದೀಪಾವಳಿ ಹಬ್ಬ ಆಗಿ ಸಡಗರ ಸಂಭ್ರಮದಿಂದ ಎಲ್ಲಾ ರೈತರು ಕೂಡ ಆ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಈ ಬಲಿಪಾಡ್ಯಮಿಗೂ ಮತ್ತೆ ಈ ಹೋರಿ ಹಬ್ಬಕ್ಕೂ ಏನ್ ಸಂಬಂಧ ಬಲಿಪಾಡ್ಯಮಿಗೂ ಹೋರಿ ಹಬ್ಬಕ್ಕೂ ಏನ್ ಸಂಬಂಧ ಅಂದ್ರೆ ಬಲಿ ಚಕ್ರವರ್ತಿ ಆ ಭೂಮಂಡಲದಲ್ಲಿ ವಾಸ ಮಾಡುವಾಗ ತನ್ನ ಅಂದ್ರೆ ಈ ಸುಗ್ಗಿ ಇನ್ನೇನು ಪ್ರಾರಂಭ ಆಗುತ್ತೆ ರೈತ ಬೆಳೆದಿರ್ತಕ್ಕಂಥ ಬೆಳೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಇಡೀ ಜಗತ್ತು ಅಥವಾ ಭೂಮಂಡಲ ಸುಖದ ಸಪ್ಪು ಸುಪ್ಪತ್ತಿಗೆಯಲ್ಲಿ ಅಥವಾ ಸಂತೃಪ್ತಿಯಿಂದ ಬದುಕುವಂತ ಸಂದರ್ಭದಲ್ಲಿ ಆ ದನಗಳನ್ನ ದನಗಳಿಗೆ ಕೊಬ್ಬರಿ ಕಟ್ಟಿ ಗೆಜ್ಜೆ ಕಟ್ಟಿ ಒಂದು ರೀತಿ ಹಬ್ಬವನ್ನ ಆತ ಆಚರಣೆ ಮಾಡ್ತಾ ಇದ್ದ ಬಲಿಚಕ್ರವರ್ತಿನ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದ ಅಂದ್ರೆ ಸಂತೋಷಕ್ಕಾಗಿ ಸಂತೋಷಕ್ಕಾಗಿ ದನಗಳನ್ನ ಬೆದರಿಸಿಂದ ಅದ ಆ ಒಂದು ಹಬ್ಬವನ್ನ ನಾವು ಹೋರಿ ಬೆದರಿಸುವ ಹಬ್ಬ ಅಂತೇಳಿ ಕರಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ಹಳ್ಳಿಗರು ಅಂದಿನಿಂದ ಇಂದಿನವರೆಗೂ ಕೂಡ ಈ ದೀಪಾವಳಿ ಹಬ್ಬ ಸಂಭ್ರಮ ಸಡಗರದ ಹಬ್ಬ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ದೀಪಾವಳಿ ಹಬ್ಬದ ಅಂದ್ರೆ ವಾಮನ ರೂಪದಲ್ಲಿ ಇರ್ತಕ್ಕಂತ ವಿಷ್ಣು ಬಲಿಚಕ್ರವರ್ತಿಗೆ ಕೊಟ್ಟ ಮಾತಿನಂತೆ ಆತ ಮತ್ತೊಮ್ಮೆ ಭೂಲೋಕಕ್ಕೆ ಬಂದು ಭೂಮಿಯನ್ನು ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಸಂಭ್ರಮದಿಂದ ತೇಲುತ್ತಿರುವಂತಹ ಸನ್ನಿವೇಶ ಆತನಿಗೆ ಕಾಣ್ಲಿ ಅಂತೇಳಿ ದೀಪಗಳನ್ನ ಬೆಳಕಿನ ಹಬ್ಬವಾಗಿ ಆಚರಣೆ ಮಾಡ್ಲಿ ಅಂತೇಳಿ ವರವನ್ನು ಕೊಟ್ಟದಕ್ಕಾಗಿ ಭೂಲೋಕದಲ್ಲಿ ಆ ಬಲಿಪಾಡಮಿ ಎಂದು ಬಲಿಚಕ್ರವರ್ತಿ ಭೂಮಂಡಲಕ್ಕೆ ಅಥವಾ ಭೂಮಿಗೆ ಬಂದಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೀಪಗಳನ್ನ ಹಚ್ಚೋದ್ರ ಮೂಲಕ ಬಲಿ ಚಕ್ರವರ್ತಿಯನ್ನ ಸಂತೋಷ ಮಾಡಿ ಅಥವಾ ಸಂತೃಪ್ತಿಗೊಳಿಸಿ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಮಾನವರು ಅವನನ್ನ ಸಂತೃಪ್ತಿಗೊಳಿಸಿ ಕಳಿಸ್ತಾ ಇದ್ದಾರೆ ಅನ್ನುವಂತ ಪದ್ಧತಿ ಇಲ್ಲಿವರೆಗೂ ಕೂಡ ಪ್ರಚಲಿತದಲ್ಲಿದೆ ಈ ಹುರಿ ಹಬ್ಬಕ್ಕೆ ಒಂದು ಪೌರಾಣಿಕ ಕಥೆ ಹೇಳಿದ್ರಿ ಹ ಐತಿಹಾಸಿಕವಾಗಿ ಹಬ್ಬದ ಏನಾದ್ರ ಅದೇ ಅದ್ ತದನಂತರದ ಏನಾಯ್ತು ಪೌರಾಣಿಕದಲ್ಲಿ ಬಲಿಚಕ್ರವರ್ತಿ ತನ್ನ ಸಂಭ್ರಮ ಸಡಗರದ ದಿನಗಳಲ್ಲಿ ಅಂದ್ರೆ ರೈತರು ಆ ಆ ಬಲಿಚಕ್ರವರ್ತಿಯ ಕಾಲದಲ್ಲಿ ಬಂದಿರ್ತಕ್ಕಂಥ ಬೆಳೆಗಳು ಅಥವಾ ಇನ್ನೇನು ಬೆಳೆಗಳು ಸಿಗ್ತಾವೆ ಆ ರೈತರ ಮುಖದಲ್ಲಿ ಮಂದಹಾಸ ಸಂತೃಪ್ತಿಯ ಭಾವನೆ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಸಂತೋಷಕ್ಕಾಗಿ ದನಗಳಿಗೆ ಕೊಬ್ಬರಿಯನ್ನ ಕಟ್ಟಿಸಿ ಕಮ್ಮುಣಸನ್ನ ಹಾಕಿ ಗೆಜ್ಜೆಯನ್ನ ಕಟ್ಟಿ ಏನ್ ಹಬ್ಬ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದಿನಿಂದ ಅದು ಪ್ರಚಲಿತಕ್ಕೆ ಬಂತು ಇನ್ನ ಇದನ್ನ ತದನಂತರದಲ್ಲಿ ಐತಿಹಾಸಿಕವಾಗಿ ವಿಶೇಷವಾಗಿ ಜಾನಪದ ಕ್ರೀಡೆಯಾಗಿ ಜನ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗೂ ಕೂಡ ಅದನ್ನ ಜಾನಪದ ಕ್ರೀಡೆ ಅಂತೇಳಿ ಕರಿತೇವೆ ಬೇರೆ ಬೇರೆ ಎಲ್ಲೆಲ್ಲೋ ಈ ರಾಜಕೀಯ ಫಂಕ್ಷನ್ ಆಗಿರ್ಬೋದು ಅಥವಾ ಬೇರೆ ಮದುವೆ ಸಮಾರಂಭ ಏನೋ ಫಂಕ್ಷನ್ ಫಂಕ್ಷನ್ಗಳಾದ್ರೂ ನಾವು ಒಂದು ಆಹ್ವಾನ ಪತ್ರಿಕೆ ಕೊಟ್ಟು ಜನಗಳನ್ನ ಕರಿತೇವೆ ಆದ್ರೂ ಕರೆದ್ರೂ ಕೂಡ ಕೆಲವು ಜನ ಬರ್ತಾರ ಕೆಲವು ಜನ ಬರೋದಿಲ್ಲ ಆದ್ರೆ ಈ ದೀಪಾವಳಿ ಹಬ್ಬ ದನ ಬೆದರಿಸುವ ಹಬ್ಬಕ್ಕೆ ಯಾರು ಕರೆದ್ರೇನು ಬಿಟ್ರೇನು ಇಂತಲ್ಲಿ ಹಬ್ಬ ಐತಿ ಅನ್ನುವಂತ ಒಂದು ವಿಷಯ ಗೊತ್ತಾದ್ರ ಸಾಕು ರೈತರು ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ಯಾರು ಕರೆದೇ ಇದ್ರು ಕೂಡ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಹಬ್ಬವನ್ನ ಸಂಭ್ರಮ ಸಡಗರದಿಂದ ನೋಡ್ತಾರೆ ವಿಶೇಷವಾಗಿ ಅಲ್ಲಿ ದನಗಳನ್ನ ಬೆದರ್ಸ್ತಕ್ಕಂಥದ್ದು ಒಂದು ಸನ್ನಿವೇಶ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಹಬ್ಬವನ್ನ ಬಹಳ ಹೆಚ್ಚಾಗಿ ಆಚರಣೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಹಾವೇರಿ ಕಾರವಾರ ಜಿಲ್ಲೆಗಳಲ್ಲಿ ಆಯ್ದ ತಾಲೂಕುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಶಿಕಾರಿಪುರ ಆ ಸಾಗರ ಈ ಒಂದು ಮೂರ್ ತಾಲೂಕಲ್ಲಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಇನ್ನು ಉಳಿದಂತೆ ಹಾವೇರಿ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲಾ ತಾಲೂಕಲ್ಲೂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ತದನಂತರ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಹೊನ್ನಾಳಿ ನ್ಯಾಮತಿ ಈ ಕಡೆ ಭಾಗದಲ್ಲಿ ಆಚರಣೆ ಮಾಡ್ತಾರೆ ಹಾಗೆ ಕಾರವಾರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಲ್ಲಿ ಸಿರ್ಸಿ ತಾಲೂಕಲ್ಲಿ ಹೆಚ್ಚಾಗಿ ಹಬ್ಬವನ್ನ ಶಿರ್ಸಿ ಸಿದ್ದಾಪುರ ತಾಲೂಕಲ್ಲಿ ಹಬ್ಬವನ್ನು ಹೆಚ್ಚಾಗಿ ಆಚರಣೆ ಮಾಡ್ತಾ ಇದ್ದಾರೆ